ಎಲ್ರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ತಮ್ಮೆಲ್ರಿಗೂ ಕೂಡ ಎಲ್ಎಂಎಸ್ ತರಗತಿಗಳಿಗೆ ಸ್ವಾಗತಿಸ್ತಾ ನನ್ನ ಕಿರುಪರಿಚಯವನ್ನು ಮಾಡಿಕೊಳ್ತಾ ಇದ್ದೇನೆ. ನನ್ನ ಹೆಸರು ಜಗದೀಶ ಬಿ. ಅರ್ಥಶಾಸ್ತ್ರದ ವಿಷಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಂಜನಗೂಡಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಾನೀಗಾಗಲೇ ನಿಮಗೆ ಭಾರತೀಯ ಆರ್ಥಿಕ ಚಿಂತನೆ, ಇಂಡಿಯನ್ ಎಕನಾಮಿಕ್ ಥಾಟ್ ಅನ್ನುವಂತಹ ಆರನೇ ಚಾತುರ್ಮಾಸದ ಅಂತಿಮ ಬಿಎ ವಿದ್ಯಾರ್ಥಿಗಳಿಗೆ ಪ್ರಸಕ್ತ ಚಾತುರ್ಮಾಸಕ್ಕೆ ಸಂಬಂಧಿಸಿದಂತಹ ಹಲವು ವಿಷಯಗಳನ್ನ ನಿಮ್ಮ ಜೊತೆ ನಾನು ಹಂಚಿಕೊಂಡಿದ್ದೇನೆ. ಅದರಲ್ಲಿ ಸುಮಾರು 14 ಸೆಷನ್ಗಳಲ್ಲಿ ಭಾರತೀಯ ಆರ್ಥಿಕ ಚಿಂತನೆಯ ವಿವಿಧ ಮಜಲುಗಳನ್ನ ನಿಮ್ಮ ಜೊತೆಯಲ್ಲಿ ನಾನು ಹಂಚಿಕೊಂಡಿದ್ದೇನೆ. ಮಹಾದೇವ ಗೋವಿಂದ ರಾನಡೆ ಅವರಿಗೆ ಸಂಬಂಧಿಸಿದಂತಹ ಸುಮಾರು 4 ಸೆಷನ್ಗಳಲ್ಲಿ ಇಂದು ನಾನು 15ನೇ ಸೆಷನ್ನಲ್ಲಿ ಮಹಾದೇವ ಗೋವಿಂದ ರಾನಡೆಯವರ ಮುಖ್ಯ ಅಂಶಗಳಲ್ಲಿ ರೈಲ್ವೆ ಮತ್ತು ಇನ್ವೆಸ್ಟ್ಮೆಂಟ್, ರೈಲ್ವೆ ಮತ್ತು ಹೂಡಿಕೆ ಅನ್ನುವಂತಹ ವಿಚಾರವನ್ನ ಕುರಿತು ನಾನು ಇವತ್ತು ನಿಮ್ಮ ಜೊತೆಯಲ್ಲಿ ಚರ್ಚಿಸಲಿದ್ದೇನೆ. ಮತ್ತು ಮಹಾದೇವ ಗೋವಿಂದ ರಾನಡೆಯವರ ವಿಚಾರಗಳು ರೈಲ್ವೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ನಮ್ಮನ್ನ ಹೊಸ ಹೊಸ ಮಜಲುಗಳಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನುವಂತಹ ಸವಿಸ್ತಾರವಾದಂತಹ ಮಾಹಿತಿಯನ್ನ ನಿಮ್ಮ ನಡುವೆ ಹಂಚಿಕೊಳ್ಳಲಿದ್ದೇನೆ. ರೈಲ್ವೆ ಮತ್ತು ಹೂಡಿಕೆಗೆ ಸಂಬಂಧಿಸಿದಂತೆ ಕ್ರಿಸ್ತಶಕ 1875 1900 ನಡುವೆ ಭಾರತದಲ್ಲಿ ರೈಲ್ವೆಯ ಹೂಟೆಯು ಒಂದು ವಿವಾದಾತ್ಮಕವಾದಂತಹ ಒಂದು ಸಂಗತಿಯಾಗಿತ್ತು. ಯಾಕೆ ಇದು ವಿವಾದಾತ್ಮಕವಾದಂತಹ ಒಂದು ಸಂಗತಿಯಾಗಿತ್ತು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಮೊದಲು, ಅಂದು ಅಸ್ತಿತ್ವದಲ್ಲಿದ್ದಂತಹ ರೈಲ್ವೆ ಮಾರ್ಗಗಳು ಇನ್ನಷ್ಟು ವಿಸ್ತರಣೆ ಆಗಬೇಕೇ ಅಥವಾ ಬೇಡವೇ, ಸಾರ್ವಜನಿಕ ಹಣವನ್ನ ಶಿಕ್ಷಣದ ಮೇಲೆ ಖರ್ಚು ಮಾಡಬೇಕೋ ಅಥವಾ ನೀರಾವರಿಯ ಕಾಮಗಾರಿಗಳ ಮೇಲೆ ಸರ್ಕಾರ ಅದನ್ನು ವಿನಿಯೋಗಿಸಬೇಕೋ ಅಥವಾ ಇದ್ಯಾವುದರ ಮೇಲೂ ಬೇಡ, ರೈಲ್ವೆಯ ಮೇಲೆ ಖರ್ಚು ಮಾಡಬೇಕೋ ಅನ್ನುವಂತಹ ಒಂದು ವಾಗ್ವಾದ 20ನೇ ಶತಮಾನದಲ್ಲಿ ಮುಂದುವರೆದಿತ್ತು. ಬಹುದೊಡ್ಡ ಒಂದು ಚರ್ಚೆ ಆಗ್ತಾ ಇತ್ತು ಅವತ್ತಿನ ಕಾಲಕ್ಕೆ. ಪಬ್ಲಿಕ್ಸ್ ಮನಿ, ಇದು ಯಾವುದರ ಮೇಲೆ ಹೆಚ್ಚು ಹೂಡಿಕೆ ಮಾಡಿದ್ರೆ ಒಳ್ಳೆಯದು? ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರ ಒಂದು ಆಡಳಿತ ಕ್ರಮ ಹೇಗಿತ್ತು ಅಂತಂದ್ರೆ, ತಮ್ಮ ದೇಶಕ್ಕೆ ಅನುಕೂಲ ಆಗುವಂತಹ ಎಲ್ಲ ವಿಧಿವಿಧಾನಗಳನ್ನ ಅವರು ಬಹಳ ರಾಜಾರೋಷವಾಗಿ ಈ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ರು, ಜಾರಿಗೆ ತರ್ತಾ ಇದ್ರು. ಆ ಕಾರಣಕ್ಕೆ ಅವರು ಹೆಚ್ಚು ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದು ಈ ಒಂದು ರೈಲ್ವೆ ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನ ಕೈಗೆತ್ತಿಕೊಳ್ಳೋದಕ್ಕೆ. ಆದ್ರೆ ಜನಸಾಮಾನ್ಯರ ಮನಸ್ಸಿನಲ್ಲಿ ಯಾಕೆ ನಾವು ಶಿಕ್ಷಣದ ಮೇಲೆ ಈ ಬಂಡವಾಳವನ್ನು ಹೆಚ್ಚಾಗಿ ಹೂಡಿಕೆ ಮಾಡಬಾರದು, ಯಾಕೆ ನೀರಾವರಿಯ ಮೇಲೆ ನಾವು ಹೆಚ್ಚು ಬಂಡವಾಳವನ್ನು ಹೂಡಿಕೆ ಮಾಡಬಾರದು ಅನ್ನುವಂತಹ ಒಂದು ಜಿಜ್ಞಾಸೆಗಳು, ಅನ್ನುವಂತಹ ಒಂದು ತರ್ಕಗಳು, ಅನ್ನುವಂತಹ ವಿವಾದಾತ್ಮಕ ಒಂದು ಚರ್ಚೆಗಳು ಆ ಕಾಲಕ್ಕೆ 20ನೇ ಶತಮಾನದ ಪ್ರಾರಂಭದಲ್ಲಿ ಈ ದೊಡ್ಡ ಪ್ರಮಾಣದಲ್ಲಿ ಈ ತರದ ಒಂದು ಚರ್ಚೆಗಳು ಆಗ್ತಾ ಇದ್ವು. ಸೊ ಈ ಅವಧಿಯಲ್ಲಿ ಬ್ರಿಟಿಷ್ ಸರ್ಕಾರದ ಮೇಲೆ ವಾಣಿಜ್ಯೋದ್ಯಮಗಳು ಅಂದ್ರೆ ಈ ವ್ಯಾಪಾರ ವಹಿವಾಟುಗಳು, ವಾಣಿಜ್ಯಗಳನ್ನ ಬಹುಮುಖ್ಯವಾಗಿ ಅದನ್ನ ಡೆವಲಪ್ ಮಾಡಬೇಕು, ಪ್ರಮೋಟ್ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡಿದ್ದಂತಹ ವಾಣಿಜ್ಯೋದ್ಯಮಗಳು ರೈಲ್ವೆ ಮೇಲೆ ಅಪಾರ ಬಂಡವಾಳವನ್ನು ಹೂಡಿಕೆಯಲು ಒತ್ತಾಯ ಮಾಡ್ತಾ ಇದ್ವು. ದೊಡ್ಡ ಪ್ರಮಾಣದ ಹಣವನ್ನ ರೈಲ್ವೆ ಮೇಲೆ ಹೂಡಿಕೆ ಮಾಡಿ ಅನ್ನುವಂತಹ ಒತ್ತಾಯಗಳನ್ನ ಅವು ಮಾಡಿದ್ವು. ಆದ್ರೆ ರೈಲ್ವೆಯಲ್ಲಿ ಹೂಡಿಕೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿ ಅದರ ಅಲ್ಪ ಮೊತ್ತವನ್ನ ನೀರಾವರಿ, ಶಿಕ್ಷಣ ಮತ್ತು ಸಮಾಜದ ಕಲ್ಯಾಣಕ್ಕೋಸ್ಕರ ಇದನ್ನ ಖರ್ಚು ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಹಲವಾರು ಚಿಂತಕರು ಚರ್ಚಿಸಿದ್ರು. ಮತ್ತು ಆ ಪ್ರಕಾರವಾಗಿ ಇವುಗಳ ಮೇಲೆ ಬಂಡವಾಳವನ್ನು ಹೂಡಬೇಕು ಅನ್ನುವಂತಹ ಒತ್ತಾಯಗಳನ್ನು ಕೂಡ ಅವರು ಕೂಡ ತಂದ್ರು ಅನ್ನುವಂಥದ್ದನ್ನ ನಾವಿಲ್ಲಿ ಹೇಳ್ಕೊಳ್ಬಹುದು. ಸೊ ಭಾರತೀಯರ
ಒಂದು ಅಪಾರವಾದಂತಹ ಒಂದು ನಂಬಿಕೆ ಏನು ಅಂತಂದ್ರೆ ನಮಗೆ ರೈಲ್ವೆಗಿಂತ ಹೆಚ್ಚಾಗಿ ಶಿಕ್ಷಣದ ಮೇಲೆ ಮತ್ತು ನೀರಾವರಿಯ ಮೇಲೆ ಹೆಚ್ಚು ಬಂಡವಾಳವನ್ನ ಹೂಡಿದ್ದೇ ಆದ್ರೆ ಇದರಿಂದ ದೇಶದ ಅಭಿವೃದ್ಧಿ ಆಗುತ್ತೆ ಅನ್ನುವಂತಹ ಆ ಒಂದು ಅಭಿಪ್ರಾಯವನ್ನ ಭಾರತೀಯರೆಲ್ಲರೂ ಕೂಡ ವ್ಯಕ್ತಪಡಿಸಿದ್ರು. ಸೊ ರೈಲ್ವೆಯೇ ಎಲ್ಲವೇ, ರೈಲ್ವೆ ಅನ್ನೋದೇ ಎಲ್ಲವೇ, ಇದರ ಮುಂದೆ ಶಿಕ್ಷಣ ಏನೂ ಅಲ್ಲವೇ ಅಥವಾ ನೀರಾವರಿ ಏನೂ ಅಲ್ಲವೇ ಅನ್ನುವಂತಹ ಒಂದು ಅಬ್ಬರದ ಮಾತುಗಳನ್ನ ಅವತ್ತಿನ ಕಾಲಕ್ಕೆ ಜಿ ಕೆ ಗೋಖಲೆಯವರು ಪ್ರಶ್ನಿಸಿದ್ರು. ರೈಲ್ವೆ ಒಂದೇನಾ ಅಲ್ಲ, ಶಿಕ್ಷಣ ಏನೂ ಅಲ್ವಾ, ಅಥವಾ ನೀರಾವರಿ ಅನ್ನುವಂಥದ್ದು ಏನೂ ಅಲ್ವೇ ಅಲ್ವಾ, ಈ ಕ್ಷೇತ್ರಗಳಿಗೆ ನಾವು ಆದ್ಯತೆನ ಕೊಡಲೇ ಬೇಡವಾ ಅನ್ನುವಂತ ಒಂದು ಅಬ್ಬರದ ಮಾತುಗಳನ್ನ ಅವತ್ತಿನ ಕಾಲಕ್ಕೆ ಈ ಜಿ ಕೆ ಗೋಖಲೆ ಅವರು ಎಲ್ಲಾ ಕಡೆಯೂ ಕೂಡ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ರಾನಡೆಯವರು ರೈಲ್ವೆಯ ಊಟೆಯ ಅನುಕೂಲತೆಗಳು ಅಥವಾ ಲಾಭಗಳು ಮತ್ತು ಅನಾನುಕೂಲಗಳು ಅಂದ್ರೆ ವೆಚ್ಚಗಳು ಇವುಗಳ ಬಗೆಗೆ ವಿವರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಇಡೀ ದೇಶದ ಎಲ್ಲರೂ ಕೂಡ ದೊಡ್ಡ ಪ್ರಮಾಣದ ಚರ್ಚೆಗಳನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ರಾನಡೆಯವರು ರೈಲ್ವೆ ಒಂದು ಸಾರಿಗೆಯ ಮುಖಾಂತರ ನಾವ್ ಯಾಕೆ ಈ ದೇಶವನ್ನು ಅಭಿವೃದ್ಧಿಪಡಿಸಬಾರದು ಅನ್ನುವಂತಹ ಬ್ರಿಟಿಷರ ಪರವಾದಂತಹ ಒಂದು ವಾದವನ್ನ ಮಾಡುವಂತಹ ಮತ್ತು ಅವರ ದಿಕ್ಕಿನಲ್ಲಿ ಆಲೋಚನೆಗಳು ಮಾಡ್ತಕ್ಕಂತ ಮತ್ತು ಆ ದಿಕ್ಕಿನಲ್ಲಿ ಆಲೋಚನೆ ಮಾಡುವ ಮುಖಾಂತರ ಈ ದೇಶವನ್ನು ಯಾವ ರೀತಿಯಾಗಿ ಅಭಿವೃದ್ಧಿಪಡಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮಹಾದೇವ ಗೋವಿಂದ ರಾನಡೆಯವರು ಅವತ್ತು ತಮ್ಮ ಅಭಿಪ್ರಾಯಗಳನ್ನ ದಾಖಲಿಸ್ತಾರೆ. ರೈಲ್ವೆಯು ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ, ಅದು ಅಗ್ಗದ ಪ್ರಯಾಣದ ಸಾರಿಗೆಯೂ ಕೂಡ ಆಗಿದೆ, ಹಾಗಾಗಿ ಎಲ್ಲ ಜನರಿಗೆ ಎಲ್ಲ ವಸ್ತುಗಳನ್ನ ಅತ್ಯಂತ ಸುಲಭ ದರದಲ್ಲಿ ನಾವು ಅದನ್ನ ಕೊಂಡ್ಕೊಳ್ಳೋದಕ್ಕಾಗ್ಲಿ ಅಥವಾ ನಮ್ಮ ನಿತ್ಯ ಜೀವನವನ್ನ ಮಾಡೋದಕ್ಕಾಗ್ಲಿ ಅಥವಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣಿಸೋದಕ್ಕೆ ಈ ಅಗ್ಗದ ಮಾರ್ಗ ಯಾವುದು ಅಂತಂದ್ರೆ ಅದು ರೈಲ್ವೆ. ರೈಲ್ವೆಯ ಮುಖಾಂತರ ನಾವು ಸಾಮಾಜಿಕ ಬದ್ಧತೆಗಳನ್ನ ಹೊಂದಬಹುದು ಅನ್ನುವಂತ ಒಂದು ಮಾತುಗಳನ್ನ ಇವರು ಹೇಳ್ತಾರೆ. ಸೊ ಅದು ಆಂತರಿಕ ಮತ್ತು ಬಾಹ್ಯ ವ್ಯಾಪಾರವನ್ನ ಉತ್ತೇಜಿಸುತ್ತದೆ. ನೋಡಿ, ರೈಲ್ವೆ ಮಾರ್ಗಗಳು ಅಗ್ಗದ ಒಂದು ಸಾರಿಗೆಯಾಗಿದೆ ಹಾಗೂ ಆಂತರಿಕ ಮತ್ತು ಬಾಹ್ಯ ವ್ಯಾಪಾರಗಳನ್ನು ಇದು ಉತ್ತೇಜಿಸುತ್ತೆ. ಅದು ರಾಷ್ಟ್ರೀಯ ಏಕತೆಯನ್ನ ಸಾಧಿಸಲು ಕೂಡ ನೆರವಾಗುತ್ತೆ ಅನ್ನುವಂತ ಮಾತುಗಳನ್ನ ರಾನಡೆಯವರು ಹೇಳ್ತಾರೆ. ಭಾರತದಲ್ಲಿ ರೈಲ್ವೆ ಆರ್ಥಿಕತೆಯ ಒಂದು ಮಹತ್ವವನ್ನು ಪಡೆದಿದ್ದರಿಂದ ಇದನ್ನು ಹೆಚ್ಚು ವಿಸ್ತರಣೆ ಮಾಡಬೇಕಾದದ್ದು ಸರ್ಕಾರದ ಹೊಣೆಯಾಗಿರುತ್ತೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳೋದ್ರ ಮುಖಾಂತರ, ರೈಲ್ವೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡೋದ್ರ ಮುಖಾಂತರ ನಮ್ಮ ದೇಶದ ಆರ್ಥಿಕಾಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥ ಮಾತುಗಳನ್ನ ಮಹಾದೇವ ಗೋವಿಂದ ರಾನಡೆಯವರು ತಮ್ಮ ಆರ್ಥಿಕ ವಿಚಾರಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ರೈಲ್ವೆ ವಿಸ್ತರಣೆಯಿಂದ ಕ್ಷಾಮ ಪೀಡಿತ ಪ್ರದೇಶಗಳಿಗೆ ಆಹಾರ ಧಾನ್ಯಗಳನ್ನ ಬಹಳ ಸುಲಭವಾಗಿ ಸಾಗಿಸಬಹುದೆಂದು ಹೇಳಲಾಗಿತ್ತು. ಅವತ್ತಿನ ಕಾಲಕ್ಕೆ ಬಹಳ ದೊಡ್ಡ ಪ್ರಮಾಣದ ಒಂದು ಆರ್ಥಿಕ ಪಿಡುಗು ಯಾವುದು ಅಂತಂದ್ರೆ ಕ್ಷಾಮ ಅನ್ನುವಂಥದ್ದು. ಜನರು ಗೂಳೆ ಹೋಗ್ತಾ ಇದ್ರು. ಜನರು ಈ ಬ್ರಿಟಿಷರ ಒಂದು ಆಡಳಿತದ ಕಾರ್ಯವೈಖರಿಯಿಂದ ಬೇಸತ್ತು ತಮ್ಮ ಕರಕುಶಲ ಕೈಗಾರಿಕೆಗಳನ್ನ ಮುಚ್ಚಿ ಹಾಕಿ ಅವರು ತಮ್ಮ ಹಳ್ಳಿಗಳಿಗೆ ಪ್ರಯಾಣವನ್ನ ಮಾಡ್ತಾ ಇದ್ರು. ಇಂತಹ ಒಂದು ಸಂದರ್ಭದಲ್ಲಿ ಒಂದೇ ಒಂದು ಮುಂಗಾರು ಮಳೆ ಕೈ ಕೊಟ್ಟಿದ್ದೆ, ಆದ್ರೆ ಅದರಿಂದ ಕ್ಷಾಮದ ಒಂದು ಸಮಸ್ಯೆಗಳು ಮತ್ತಷ್ಟು ಕೂಡ ಉಲ್ಬಣ ಆಗಿ ಇದರಿಂದ ಸಮಸ್ಯೆಗೆ ಈಡಾಗ್ತಾ ಇದ್ದವರು ಭಾರತೀಯರು. ಹಾಗಾಗಿ ಈ ಸಮಸ್ಯೆಗಳಿಗೆ ಈಡಾದಂತಹ ಭಾರತೀಯರಿಗೆ ಕ್ಷಾಮದ ಒಂದು ಪರಿಹಾರಗಳನ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ರೈಲ್ವೆ ಅನ್ನುವಂಥದ್ದು ಅಭಿವೃದ್ಧಿ ಆದ್ರೆ ಸೊ ಅದರಿಂದ ಬಹಳ ಸುಲಭವಾಗಿ ಆ ಪರಿಹಾರೋಪಾಯಗಳನ್ನ ರೈಲ್ವೆಯ ಮುಖಾಂತರ ತಲುಪಿಸಬಹುದು ಅನ್ನುವಂಥದ್ದು ರಾನಡೆಯವರ ಮತ್ತೊಂದು ಪ್ರಮುಖವಾದಂತಹ ಅಭಿಪ್ರಾಯ ಆಗಿತ್ತು. ಸೊ ಆದರೆ ಈ ಒಂದು ಉದ್ದೇಶಕ್ಕಾಗಿ ಕಾಲುವೆಗಳಂತಹ ಸಾರ್ವಜನಿಕ ಕಾಮಗಾರಿಗಳು ರೈಲ್ವೆಗಿಂತ ಉತ್ತಮವಾದುದೆಂದು ಭಾರತೀಯ ಕೆಲವು ಲೇಖಕರು ಕೂಡ ವಾದಿಸ್ತಾರೆ. ಯಾಕೆಂದ್ರೆ ನಮ್ಮ ರೈಲ್ವೆಗಿಂತ ಕಾಲುವೆಗಳು ಬೇಕು. ಮಳೆ ಅನ್ನುವಂಥದ್ದು ಈ ದೇಶಕ್ಕೆ ಅನಿಶ್ಚಿತ. ನಾನಾಗ್ಲೇ ಕಳೆದ ವಿಡಿಯೋದಲ್ಲೂ ಕೂಡ ನಿಮಗೆ ಹೇಳಿದ್ದೆ, ಇಂಡಿಯನ್ ಫಾರ್ಮರ್ಸ್ ಆರ್ ಗ್ಯಾಂಬ್ಲಿಂಗ್ ವಿತ್ ದಿ ಮಾನ್ಸೂನ್ ಅಂತ. ಭಾರತದ ರೈತರು ಮಾನ್ಸೂನ್ ಮಳೆಯೇ ಜುಜಾಟವನ್ನ ಆಡ್ತಾ ಇದಾರೆ. ಮಳೆ ಚೆನ್ನಾಗಿ ಬಂದ್ರೆ ಉತ್ತಮವಾದಂತಹ ಬೆಳೆ, ಆದ್ರೆ ಮಳೆಯ ಅನಿಶ್ಚಿತತೆ ಅನ್ನುವಂಥದ್ದು ರೈತರನ್ನ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದ್ದಂತ ಇಂತಹ ಸಂದರ್ಭದಲ್ಲಿ ನಮಗೆ ರೈಲ್ವೆಗಿಂತ ಹೆಚ್ಚಾಗಿ ಈ ಒಂದು ಕಾಲುವೆಗಳ ಒಂದು ಯೋಜನೆಗಳಿಗೆ ಸರ್ಕಾರ ಹೆಚ್ಚು ಹೆಚ್ಚು ವೆಚ್ಚವನ್ನ ಮಾಡಿದ್ದೇ ಆದ್ರೆ ಅದರಿಂದ ಈ ದೇಶ ಸುಭಿಕ್ಷವಾಗುತ್ತೆ. ರೈತರು ಮಳೆಯನ್ನ ನಂಬಿಕೊಳ್ಳೋದಕ್ಕಿಂತ ಕಾಲುವೆಗಳ ಮುಖಾಂತರ ತಾವು ಏನು ಒಂದು ಒಂದು ಹೊತ್ತಿನ ಊಟವನ್ನ ಮಾಡೋದಕ್ಕಾದ್ರೂ ಏನು ಬೆಳೆಯನ್ನು ಬೆಳ್ಕೊಳ್ಬೇಕೋ ಅದ
ಅದನ್ನು ಬೆಳೀತಕ್ಕಂತಹ ಒಂದು ಸಾಧ್ಯತೆ ಇತ್ತು ಇದೆ ಅನ್ನುವಂತಹ ವಾದಗಳನ್ನ ಇನ್ನು ಕೆಲವು ಚಿಂತಕರು ಇದನ್ನ ಮಂಡಿಸ್ತಾರೆ. ಸೊ ಹಾಗಾಗಿ ಈ ಒಂದು ವಾಗ್ವಾದದಲ್ಲಿ ರಾನಡೆಯವರು ಬ್ರಿಟಿಷರ ಒಂದು ಪರವಾಗಿ ನಿಂತಿರ್ತಾರೆ. ನೋಡಿ, ಎಲ್ಲರೂ ಒಂದ್ ಕಡೆ ನಿಂತ್ಕೊಂಡ್ರೆ ರಾನಡೆಯವರು ನಮಗೆ ಕಾಲುವೆಗಳಿಗಿಂತ ಹೆಚ್ಚಾಗಿ ಈ ಒಂದು ರೈಲ್ವೆ ಅಭಿವೃದ್ಧಿನೇ ಬೇಕು ಅನ್ನುವಂತಹ ಬ್ರಿಟಿಷರ ಪರವಾದಂತಹ ಒಂದು ನಡೆಯನ್ನ ರಾನಡೆಯವರು ಹೊಂದಿದ್ರು ಅನ್ನುವಂಥದ್ದು. ಅಂದು ಪರಿಶೀಲನೆಯಂತಹ ಒಂದು ನೀರಾವರಿ ಕಾಮಗಾರಿಗಳು ಕ್ಷಾಮದ ವಿರುದ್ಧ ಶಾಶ್ವತವಾದಂತಹ ಸಂರಕ್ಷಣೆಯನ್ನೇನು ನೀಡಿರುವುದಿಲ್ಲವೆಂದು ರಾನಡೆ ಹೇಳ್ತಾರೆ. ಒಂದ್ ವೇಳೆ ರೈಲ್ವೆಗಿನ ಅವಕಾಶ ಕೊಡದೇನೆ ಕಾಲುವೆಗಳಿಗೇನಾದ್ರೂ ಅವಕಾಶ ಕೊಟ್ಟ ಅಂತಂದ್ರೆ ಅದರಿಂದ ಈ ಭಾರತದ ಬಡತನದ ಸಮಸ್ಯೆ ಏನೋ ನೀಗೋದಿಲ್ಲ ಅನ್ನುವಂಥ ಮಾತುಗಳನ್ನ ಅವರದೇ ಆದಂತಹ ಒಂದು ದಾಟಿಯಲ್ಲಿ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಕಾಲುವೆಗಳಿಗೆ ಹೋಲಿಸಿದಂತೆ ಎಲ್ಲಾ ಸಂದರ್ಭಗಳಲ್ಲೂ ರೈಲ್ವೆಯನ್ನು ಬಳಸಬಹುದಾಗಿದೆ. ಎಲ್ಲ ಸಂದರ್ಭಗಳಲ್ಲೂ ಕಾಲುವೆಗಳನ್ನು ನಾವು ಬಳಸಕ್ಕಾಗಲ್ಲ. ಒಂದ್ ವೇಳೆ ಕೆರೆಕಟ್ಟೆಗಳು ತುಂಬಲಿಲ್ಲ ಅಂತಂದ್ರೆ, ಅಣೆಕಟ್ಟೆಗಳು ತುಂಬಲಿಲ್ಲ ಅಂತಂದ್ರೆ, ಆಗ ಎಷ್ಟೇ ದೊಡ್ಡ ಪ್ರಮಾಣದ ಕಾಲುವೆಗಳನ್ನ ಅಥವಾ ಯೋಜನೆಗಳನ್ನು ನಾವು ಮಾಡ್ಕೊಂಡಿದ್ದಾಗಿಯೂ ಕೂಡ ಆ ಕಾಲುವೆಗಳು ಬಳಕೆಗೆ ಬರಲ್ಲ. ಆದ್ರೆ ರೈಲ್ವೆ ಅನ್ನುವಂಥದ್ದು ಸರ್ವ ಕಾಲದಲ್ಲೂ ಕೂಡ ಬಳಕೆಗೆ ಬರುತ್ತೆ ಅನ್ನುವಂಥ ಮಾತುಗಳನ್ನ ರಾನಡೆ ಮತ್ತೊಮ್ಮೆ ಹೇಳ್ತಾರೆ. ಸೊ ಭಾರತದ ಹಲವಾರು ಜಿಲ್ಲೆಗಳಲ್ಲಿ ಶಾಶ್ವತವಾದಂತಹ ನದಿಗಳೇ ಇಲ್ಲ. ಭಾರತದ ಹಲವಾರು ಜಿಲ್ಲೆಗಳಲ್ಲಿ ಶಾಶ್ವತವಾದಂತಹ ನದಿಗಳಿಲ್ಲ, ಅಂತಹ ಒಂದು ಜಿಲ್ಲೆಗಳಲ್ಲಿ ಕಾಲುವೆಗಳ ಅವಶ್ಯಕತೆನೇ ಇಲ್ಲ ಅನ್ನುವಂಥ ಮಾತುಗಳನ್ನ ರಾನಡೆಯವರು ಹೇಳ್ತಾರೆ. ಇಲ್ಲಿ ನೀರನ್ನ ಸಂಗ್ರಹಿಸಲು ಸೂಕ್ಷ್ಮವಾದಂತಹ ಒಂದು ಸ್ಥಳಗಳು ಕೂಡ ಇಲ್ಲ. ಒಂದು ಕಡೆ ನದಿಗಳೇ ಇಲ್ಲ ಮತ್ತು ನೀರನ್ನ ಸಂಗ್ರಹಿಸೋದಕ್ಕೆ ಸೂಕ್ಷ್ಮವಾದಂತಹ ಒಂದು ಸ್ಥಳಗಳಿಲ್ಲ. ಈ ಜಿಲ್ಲೆಗಳಲ್ಲಿ ನೀರಾವರಿ ಕಾಮಗಾರಿಗಳನ್ನ ಕೈಗೊಳ್ಳಲು ಸಾಧ್ಯವೇ ಇಲ್ಲ ಅನ್ನುವಂತಹ ಮಾತುಗಳನ್ನ ರಾನಡೆಯವರು ಹೇಳಿದ್ರ ಮುಖಾಂತರ, ಯಾವುದೇ ಜಿಲ್ಲೆಗಳಲ್ಲಿ ಕ್ಷಾಮ ಅಥವಾ ಕೊರತೆ ಅನ್ನುವಂಥದ್ದು ಕಂಡು ಬಂದ್ರೆ ರೈಲ್ವೆಗಳ ಮುಖಾಂತರ ರಕ್ಷಣಾ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ಮಾಡಬಹುದು. ಆದ್ದರಿಂದ ರೈಲ್ವೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಕ್ಷೇತ್ರ. ಇಲ್ಲಿ ನಾವು ಬಂಡವಾಳವನ್ನ ಕೈಗೊಳ್ಳಬೇಕು, ಹೆಚ್ಚು ಹೆಚ್ಚು ಬಂಡವಾಳವನ್ನ ಹಾಕಿದ್ಯಾದ್ರೆ ರೈಲ್ವೆ ಅನ್ನುವಂಥದ್ದು ಅಭಿವೃದ್ಧಿ ಆದ್ರೆ ಅದರಿಂದ ಈ ದೇಶಕ್ಕೆ ಈ ದೇಶದ ಜನರಿಗೆ ಒಂದಷ್ಟು ಅನುಕೂಲತೆಗಳು ಆಗ್ತವೆ ಅನ್ನುವಂಥ ಮಾತುಗಳನ್ನ ರಾನಡೆಯವರು ಇಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಕೈಗಾರಿಕೆಗಳ ಬೆಳವಣಿಗೆಗೆ ಹೆಚ್ಚಿನ ಆದ್ಯತೆಯನ್ನ ಸಾರ್ವಜನಿಕ ವೆಚ್ಚದಲ್ಲಿ ನೀಡಬೇಕೆಂದು ರಾನಡೆಯವರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಕೃಷಿಗಿಂತಲೂ ಕೈಗಾರಿಕೆಗಳಿಗೆ ಇವರ ಒಲವು ಜಾಸ್ತಿ ಇತ್ತು ಅನ್ನುವಂಥದ್ದನ್ನ ಈಗಾಗಲೇ ನಿಮಗೆ ಹಳೆಯ ಅಧಿವೇಶನಗಳಲ್ಲೂ ಕೂಡ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಕೃಷಿಯ ನೀತಿಯ ಬಗ್ಗೆ ಪಾಠ ಮಾಡುವಾಗ ಸಾಕಷ್ಟು ಮಾಹಿತಿಗಳನ್ನ ರಾನಡೆಯವರ ವಿಚಾರಗಳನ್ನ ನಾನು ಅಲ್ಲಿ ಹಂಚಿಕೊಂಡಿದ್ದೇನೆ. ಸೊ ರಾನಡೆಯವರು ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರದ ಮಧ್ಯಪ್ರವೇಶ ಅಗತ್ಯವೆಂದು ಒತ್ತಿ ಒತ್ತಿ ಹೇಳಿದರು ಅನ್ನುವಂಥದ್ದು. ಸೊ ಇಂಟರ್ಫಿಯರೆನ್ಸ್ ಆಫ್ ಗವರ್ನಮೆಂಟ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಈಸ್ ವೆರಿ ಎಸೆನ್ಶಿಯಲ್ಸ್ ಅನ್ನುವಂಥದ್ದು ರಾನಡೆಯವರ ಒಂದು ಪ್ರಮುಖವಾದಂತಹ ವಾದ. ಯಾಕೆಂತಂದ್ರೆ ಬ್ರಿಟಿಷರು ತಾಟಸ್ಥ್ಯ ಒಂದು ನೀತಿಯನ್ನ ಅಥವಾ ಮುಕ್ತ ಒಂದು ಆರ್ಥಿಕ ವ್ಯವಸ್ಥೆಯನ್ನ ಬೆಂಬಲಿಸಿದ್ರು. ಆದ್ರೆ ರಾನಡೆಯವರು ಮುಕ್ತ ಆರ್ಥಿಕ ವ್ಯವಸ್ಥೆಯನ್ನ ಇವರು ಬೆಂಬಲಿಸಲ್ಲ. ಭಾರತ ಆರ್ಥಿಕಾಭಿವೃದ್ಧಿಗೆ ಸರ್ಕಾರದ ಕ್ರಿಯಾಶೀಲ ಮಧ್ಯಪ್ರವೇಶ ತುಂಬಾ ಅಗತ್ಯ ಅನ್ನುವಂಥ ಮಾತುಗಳನ್ನ ಇಲ್ಲಿ ರಾನಡೆಯವರು ಹೇಳುವಂತ ಒಂದು ಪ್ರಯತ್ನ ಮಾಡ್ತಾರೆ. ಯಾವುದೇ ಒಂದು ದೇಶ ತನ್ನ ಅಭಿವೃದ್ಧಿಯನ್ನ ಅದು ಕಂಡುಕೊಳ್ಬೇಕು ಅಂತಂದ್ರೆ ಸರ್ಕಾರ ಮಧ್ಯಪ್ರವೇಶವನ್ನು ಮಾಡಬೇಕು. ಸರ್ಕಾರ ಮಧ್ಯಪ್ರವೇಶ ಮಾಡಲಿಲ್ಲ ಅಂತಂದ್ರೆ ಖಾಸಗಿ ವ್ಯಕ್ತಿಗಳು ಏಕಸ್ವಾಮಿತ್ವವನ್ನ ಜಾಸ್ತಿ ಮಾಡ್ಕೊಳ್ತಾರೆ. ನಾವು ಒಂದು ಮಾತುಗಳನ್ನ ಹೇಳ್ತೇವೆ, ಓಡುವ ನದಿ ಯಾವಾಗಲೂ ಕೂಡ ಹಳ್ಳದ ಕಡೆಗೆ ಅಂತ. ಹಾಗೆ ಈ ದೇಶದಲ್ಲಿ ಶ್ರೀಮಂತರು ಮತ್ತಷ್ಟು ಕೂಡ ಶ್ರೀಮಂತರಾಗ್ತಾ ಹೋಗ್ತಾರೆ, ಬಡವರು ಮತ್ತಷ್ಟು ಕೂಡ ಬಡವರಾಗ್ತಾರೆ. ಇಂತಹ ಸಂದರ್ಭದಲ್ಲಿ ಜನತೆಯ ಪರವಾಗಿ ಕೆಲಸವನ್ನ ಮಾಡತಕ್ಕಂಥವ್ರು ಯಾರು ಅಂತಂದ್ರೆ ಸರ್ಕಾರಗಳು. ಹಾಗಾಗಿ ಸರ್ಕಾರಗಳು ಇಲ್ಲಿ ಮಧ್ಯಪ್ರವೇಶವನ್ನು ಮಾಡಬೇಕು. ಆರ್ಥಿಕ ವ್ಯವಸ್ಥೆಯನ್ನ ಸರಿದೂಗಿಸೋದಕ್ಕೆ, ಹೊಸದಾಗಿ ರೂಪಿಸೋದಕ್ಕೆ, ಪುನರ್ ನಿರ್ಮಾಣವನ್ನ ಮಾಡೋದಕ್ಕೆ, ಪುನರ್ಜೀವನವನ್ನ ಕೈಗೊಳ್ಳೋದಕ್ಕೆ ಸರ್ಕಾರ ಮಧ್ಯಪ್ರವೇಶವನ್ನ ಮಾಡಿದ್ದೇ ಆದ್ರೆ ಆಗ ಮಾತ್ರ ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಅನ್ನುವಂಥ ಮಾತುಗಳನ್ನ ಇಲ್ಲಿ ರಾನಡೆಯವರು ಕೂಡ ಒಪ್ಪಿಕೊಳ್ತಾರೆ ಮತ್ತು ಅದನ್ನ ನಿರೂಪಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಬ್ರಿಟಿಷರು ಅನುಸರಿಸುತ್ತಿದ್ದಂತಹ ಒಂದು ಮುಕ್ತ ವ್ಯಾಪಾರದ ನೀತಿಯನ್ನ ಸಂಪೂರ್ಣವಾಗಿ ರಾನಡೆಯವರು ವಿರೋಧಿಸಿದ್ರು ಅನ್ನುವಂಥ ಮಾತುಗಳನ್ನ ನಾನು ಈಗಾಗಲೇ ನಿಮ್ ಜೊತೆ ಹೇಳ್ಕೊಡಿದ್ದೀನಿ. ಸೊ ಹಾಗಾಗಿ ಈ ನೀತಿಯ ಒಂದು ವಿನಾಶಕಾರಿಯಾದಂತಹ ಒಂದು ನಡೆಯ ವಿರುದ್ಧವಾಗಿ ರಾನಡೆಯವರು ಇರ್ತಾರೆ. ಅಂದ್ರೆ ಸರ್ಕಾರ ಮಧ್ಯಪ್ರವೇಶವನ್ನ ಮಾಡಲಿ, ಮುಕ್ತ ಆರ್ಥಿಕ ವ್ಯವಸ್ಥೆಯನ್ನ ಏನ್ ಬ್ರಿಟಿಷ್ ಸರ್ಕಾರ ಒಪ್ಕೊಂಡಿತ್ತೋ ಅದನ್ನ ಸಂಪೂರ್ಣವಾಗಿ ರಾನಡೆಯವರು ತಿರಸ್ಕರಿಸ್ತಾರೆ ಅನ್ನುವಂಥದ್ದು. ಸೊ ನಂತರ ಈ ಒಂದು ರಾನಡೆಯವರ ಇಷ್ಟೊಂದು ಮಾಹಿತಿಗಳನ್ನ ನಾವಿಲ್ಲಿ
ತಿಳ್ಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ರಾನಡೆಯವರು ಅವತ್ತಿನ ಕಾಲಕ್ಕೆ ಬ್ರಿಟಿಷರು ಕೃಷಿಗೆ ಯಾವುದೇ ರೀತಿಯ ಒಂದು ಒತ್ತಾಸೆಯಾಗಿ ಇರಲಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾರೆ. ಒಂದು ವೇಳೆ ಈ ಗೃಹ ಕೈಗಾರಿಕೆಗಳು ಹಾಳಾದ್ರೆ, ಕುಶಲಕರ್ಮಿಗಳು ಹಾಳಾದ್ರೆ, ನಮ್ಮ ರೈತಾಪಿ ವರ್ಗದವರು ಸಂಕಷ್ಟಕ್ಕೆ ಈಡಾದ್ರೆ, ಈ ಎಲ್ಲ ಸಂದರ್ಭಗಳಲ್ಲಿ ಸಂತೋಷವನ್ನು ಪಡ್ತಕ್ಕಂತಹ ವ್ಯಕ್ತಿಗಳು ಯಾರು ಅಂತಂದ್ರೆ ಬ್ರಿಟಿಷರಾಗಿದ್ರು. ಯಾಕಂದ್ರೆ ಬ್ರಿಟಿಷರಿಗೆ ಈ ಭಾರತ ದೇಶದ ಅಭಿವೃದ್ಧಿ ಅನ್ನುವಂಥದ್ದು ಬೇಕಿರಲಿಲ್ಲ. ಬ್ರಿಟಿಷರಿಗೆ ಬೇಕಿದ್ದೇನು ಅಂತಂದ್ರೆ ಈ ದೇಶದ ಸಂಪನ್ಮೂಲಗಳನ್ನ ಕೊಳ್ಳೆ ಹೊಡಿತಕ್ಕಂಥದ್ದು ಮಾತ್ರ. ನಮ್ಮ ದೇಶದ ಜನರು ಯಾವ ಸ್ಥಿತಿಯಲ್ಲಿದ್ರೋ ಅದೇ ಸ್ಥಿತಿಯಲ್ಲಿ ಅವರು ಇರಬೇಕು. ನಮ್ಮ ದೇಶದಿಂದ ಕಚ್ಚಾ ವಸ್ತುಗಳನ್ನ ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗಿ ಸಿದ್ಧ ವಸ್ತುಗಳನ್ನಾಗಿ ಅದನ್ನು ಪರಿವರ್ತಿಸಿ ಅದನ್ನ ಮತ್ತೆ ನಮ್ಮ ಭಾರತ ದೇಶದ ಮಾರುಕಟ್ಟೆಗಳಲ್ಲಿ ನಮಗೆ ಅದನ್ನ ಮಾರಾಟವನ್ನು ಮಾಡಿ ಅದರ ಹೆಚ್ಚಿನ ಲಾಭಾಂಶವನ್ನ ಮತ್ತೆ ತಮ್ಮ ದೇಶಗಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನ ಬ್ರಿಟಿಷರು ಅವತ್ತಿನ ಕಾಲಕ್ಕೆ ಮಾಡ್ತಾ ಇದ್ರು. ಇದರ ಸಂಪೂರ್ಣ ವಿರೋಧವನ್ನ ವ್ಯಕ್ತಪಡಿಸಿದವರು ಅಂತಂದ್ರೆ ಮಹಾದೇವ ಗೋವಿಂದ ರಾನಡೆಯವರು. ಹಾಗಾಗಿನೆ ಇವರ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಯಾವುದರ ಮೇಲೆ ಬ್ರಿಟಿಷರು ಬಂಡವಾಳವನ್ನು ಹೊಡ್ತಾರೋ ಅದರಿಂದ ನಮಗೇನಾದ್ರೂ ಅನುಕೂಲತೆಗಳಿದೆ ಅಂತಂದ್ರೆ ಆ ಅನುಕೂಲತೆಗಳನ್ನ ನಾವು ಕಂಡುಕೊಳ್ಬೇಕು, ಆ ಅನುಕೂಲತೆಗಳನ್ನ ನಾವು ಒಪ್ಕೊಳ್ಬೇಕು. ಆ ದಿಕ್ಕಿನಲ್ಲಿ ನಡೆದು ನಾವು ನಮ್ಮ ದೇಶದ ಸರ್ವತೋಮುಖ ಏಳಿಗೆಯನ್ನ ಕಂಡುಕೊಳ್ಬೇಕು ಅನ್ನುವಂತ ಒಂದು ವಾದವನ್ನ ಇವರು ತಿಳಿಸ್ತಾರೆ. ಹಾಗಾಗಿ ರೈಲ್ವೆ ಮತ್ತು ಹೂಡಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ ರೀತಿಯಾಗಿ ಸರ್ಕಾರದ ಮಧ್ಯಪ್ರವೇಶವನ್ನ ಬಯಸಬೇಕು ಮತ್ತು ಸರ್ಕಾರ ಯಾವ ರೀತಿಯಾಗಿ ಜನಸಾಮಾನ್ಯರ ಕಲ್ಯಾಣಕ್ಕೋಸ್ಕರ ಅಹರ್ನಿಶಿ ದುಡಿಬೇಕು ಅನ್ನುವಂತಹ ಹತ್ತು ಹಲವು ಮಾಹಿತಿಗಳನ್ನ ತಮ್ಮ ಗ್ರಂಥಗಳಲ್ಲಿ ಬಹಳ ಸವಿಸ್ತಾರವಾಗಿ ಹೇಳುವಂತಹ ಒಂದು ಪ್ರಯತ್ನವನ್ನ ಮಹಾದೇವ ಗೋವಿಂದ ರಾನಡೆಯವರು ಮಾಡಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಹೇಳ್ಕೊಳ್ಬಹುದು. ಈಗ ಮಹಾದೇವ ಗೋವಿಂದ ರಾನಡೆಯವರ ಬಗ್ಗೆ ನಾನು ನಿಮಗೆ ಉಪಸಂಹಾರವನ್ನು ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಸೊ ಕನ್ಕ್ಲೂಷನ್, ಸುಮಾರು 3-4 ಸೆಷನ್ಗಳಲ್ಲಿ ಮಹಾದೇವ ಗೋವಿಂದ ರಾನಡೆಯವರ ಬಗ್ಗೆ, ಅವರ ಆರ್ಥಿಕ ಒಂದು ಜೀವನದ ಬಗ್ಗೆ, ಆರ್ಥಿಕ ಚಿಂತನೆಗಳ ಬಗ್ಗೆ, ಅವ್ರು ನೀಡಿರ್ತಕ್ಕಂತಹ ಅಮೂಲ್ಯವಾದಂತಹ ಮಾಹಿತಿಗಳ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀವಿ. ಈ ಎಲ್ಲ ವಿಷಯಗಳನ್ನ ಒಂದೆಡೆ ಸೇರಿಸಿ ಅವರ ಬಗ್ಗೆ ನಾವು ಒಂದಷ್ಟು ಮಾತುಗಳಲ್ಲಿ ರಾನಡೆಯವರ ಬಗ್ಗೆ ಹೇಳುವಂತದನ್ನ ನಾವು ಕನ್ಕ್ಲೂಷನ್ ಅಥವಾ ಉಪಸಂಹಾರ ಅಂತ ನಾವು ಅದನ್ನ ಕರೀಬಹುದು. ಸೊ ಇಲ್ಲಿ ರಾನಡೆಯವರನ್ನ ಪಶ್ಚಿಮ ಭಾರತದ ಪುನರುಜ್ಜೀವನದ ಪಿತಾಮಹ ಎಂಬುದಾಗಿ ಕೆಲವರು ಕರೀತಾರೆ. ಪಶ್ಚಿಮ ಭಾರತದ ಪುನರುಜ್ಜೀವನದ ಪಿತಾಮಹ ಯಾರು ಅಂತ ನಿಮ್ಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನೀವು ಮಹಾದೇವ ಗೋವಿಂದ ರಾನಡೆ ಅಂತ ಒಂದು ವೇಳೆ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಪ್ರಶ್ನೆಗಳೇನಾದ್ರೂ ಬಂದಿದ್ದೆ ಆದ್ರೆ ಸೊ ನೀವು ಅದಕ್ಕೆ ಇವರ ಹೆಸರಿಗೆ ನೀವು ಟಿಕ್ ಮಾಡಬೇಕಾಗತ್ತೆ. ಯಾಕಂದ್ರೆ ಪಶ್ಚಿಮ ಭಾರತದ ಪುನರುಜ್ಜೀವನದ ಒಬ್ಬ ಪಿತಾಮಹ ಅಂತ ಕೂಡ ಇವರಿಗೆ ಒಂದು ಹೆಸರಿದೆ. ಸೊ ಈ ಹೆಸರು ಸುಮ್ಮನೆ ಬರೋದಿಲ್ಲ. ಇವರು ಮಾಡದಂತಹ ಕೆಲಸ ಕಾರ್ಯಗಳು ಇವರಿಗೆ ಈ ತರದ ಒಂದು ಹೆಸರನ್ನ ತಂದುಕೊಟ್ಟಿದ್ದೀವಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರು ಬ್ರಿಟಿಷರ ಆಡಳಿತದ ವ್ಯವಸ್ಥೆ, ಶಿಕ್ಷಣ ಸಂಸ್ಥೆಗಳು ಮತ್ತು ಧಾರಾಳ ಜೀವನದ ವಿಧಾನಗಳನ್ನು ಹೊಗಳಿದರೂ ಸಹ ಭಾರತಕ್ಕೆ ಪ್ರತ್ಯೇಕವಾದಂತಹ ವ್ಯಾಪಾರ ಮತ್ತು ರಾಜಕೋಶ ನೀತಿಯ ಅವಶ್ಯಕತೆಯ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಅವರು ಪ್ರತಿಪಾದಿಸಿದ್ದಾರೆ. ಬ್ರಿಟಿಷರು ಯಾವ ರೀತಿಯ ಒಂದು ಐಷಾರಾಮಿ ಬದುಕನ್ನ ಕಂಡುಕೊಂಡರೂ ಕೂಡ ವಿಧಿಯಿಲ್ಲದೆ ಅವತ್ತಿನ ದಿನದಲ್ಲಿ ಬ್ರಿಟಿಷರ ಆಳ್ವಿಕೆಯನ್ನು ಉಳ್ಕೊಂಡು ಮತ್ತು ಭಾರತೀಯರಿಗೆ ಯಾವೆಲ್ಲ ಅನುಕೂಲತೆಗಳು ಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಅದರಲ್ಲಿ ಬಹಳ ಉತ್ತಮವಾದದ್ದು ಯಾವುದು ಅಂತಂದ್ರೆ ಕೋಶೀಯ ನೀತಿ. ಕೋಶೀಯ ನೀತಿ ಅಂತಂದ್ರೆ ಸರ್ಕಾರ ಕೈಗೊಳ್ತಕ್ಕಂತಹ ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ, ನಿಮ್ಗೆಲ್ಲ ಗೊತ್ತಿರಲಿ. ಕೋಶೀಯ ನೀತಿ, ವಿತ್ತೀಯ ನೀತಿ, ರಾಜ್ಯಾದಾಯ ನೀತಿ, ಖಜಾನೆ ನೀತಿ, ಇವೆಲ್ಲವೂ ಒಂದೇ ಅರ್ಥ. ಇವುಗಳನ್ನ ನಾವು ಫಿಸ್ಕಲ್ ಪಾಲಿಸಿ ಅಂತ ಕರಿತೇವೆ. ಫಿಸ್ಕಲ್ ಪಾಲಿಸಿಗೂ ಫೈನಾನ್ಶಿಯಲ್ ಪಾಲಿಸಿಗೂ ಒಂದು ಪ್ರಮುಖವಾದಂತಹ ವ್ಯತ್ಯಾಸ ಏನು ಅಂತಂದ್ರೆ, ಫೈನಾನ್ಶಿಯಲ್ ಪಾಲಿಸಿ ಕೇಂದ್ರ ಬ್ಯಾಂಕ್ ಮತ್ತು ವಾಣಿಜ್ಯ ಬ್ಯಾಂಕ್ಗಳು ಹಣಕಾಸಿನ ವ್ಯವಹಾರಗಳಿಗೆ ಅದು ಸಂಬಂಧಪಟ್ಟಿರುತ್ತೆ. ಅದಕ್ಕೆ ಅದನ್ನ ಹಣಕಾಸಿನ ನೀತಿ ಅಂತ ಕರೀತೇವೆ. ಅದೇ ಫಿಸ್ಕಲ್ ಪಾಲಿಸಿ ಎನ್ನುವಂಥದ್ದು ಸರ್ಕಾರಕ್ಕೆ ಸಂಬಂಧಪಟ್ಟಿರುತ್ತೆ. ಸರ್ಕಾರದ ಸಾರ್ವಜನಿಕ ಆದಾಯ, ಸಾರ್ವಜನಿಕ ವೆಚ್ಚ, ಸಾರ್ವಜನಿಕ ಸಾಲ ಮತ್ತು ಸರ್ಕಾರ ಆಗಿಂದಾಗೆ ವರ್ಷ ವರ್ಷ ಅದು ಮಂಡಿಸುವಂತಹ ಬಜೆಟ್ಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಈ ಬಜೆಟ್ನಲ್ಲಿ ಕೊರತೆಯ ಬಜೆಟ್ ಅನ್ನು ಮಂಡನೆ ಮಾಡಬೇಕಾ, ಉಳಿತಾಯದ ಬಜೆಟ್ ಅನ್ನು ಮಂಡನೆ ಮಾಡಬೇಕಾ, ಅಥವಾ ಸಮತೋಲನದ ಬಜೆಟ್ ಅನ್ನು ಮಂಡನೆ ಮಾಡಬೇಕಾ? ಒಂದು ವೇಳೆ ಕೊರತೆಯ ಬಜೆಟ್ ಅನ್ನು ಮಂಡನೆ ಮಾಡಿದ್ದೆ ಆದ್ರೆ ಆ ಒಂದು ಕೊರತೆಯನ್ನ ಯಾವ ರೀತಿಯಾಗಿ ನೀಗಿಸಿಕೊಳ್ಬೇಕು, ಕೊರತೆಯ ಧನ ವಿನಿಯೋಗ ಅಂದ್ರೆ ಏನು, ಸಾಲದ ಹೊರೆ ಅಂದ್ರೆ ಏನು, ಸಾಲದ ಮರುಪಾವತಿಯ
ಆ ಒಂದು ವಿಚಾರಗಳು ಯಾವ್ಯಾವುದು ಅಥವಾ ವಿಧಾನಗಳು ಯಾವ್ಯಾವುದು ಈ ಎಲ್ಲ ಮಾಹಿತಿಗಳನ್ನ ನಾವು ಕೋಶೀಯ ರೀತಿಯಲ್ಲಿ ನಾವು ಓದ್ತೇವೆ. ಹಾಗಾಗಿ ಸರ್ಕಾರದ ಪಾತ್ರದ ಬಗ್ಗೆ ಅತ್ಯಂತ ಹೆಚ್ಚಿನ ಒಲವನ್ನ ಈ ಮಹಾದೇವ ಗೋವಿಂದ ರಾನಡೆಯವರು ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಭಾರತದ ಬಡತನ ನಿವಾರಣೆಗೆ ಅವರ ಸಲಹೆಗಳು ಅತ್ಯಂತ ಅಮೂಲ್ಯವಾದವುಗಳು ಅನ್ನುವಂಥದ್ದು ಮತ್ತೊಂದು ಮಾತು ಇವರ ಬಗ್ಗೆ. ಭಾರತದ ಆರ್ಥಿಕ ಅಭಿವೃದ್ಧಿಗೆ ಅಥವಾ ಆರ್ಥಿಕ ಅಭಿವೃದ್ಧಿಯ ಕನಸನ್ನ ನನಸು ಮಾಡುವ ಬಹುದೊಡ್ಡ ಬಯಕೆಯನ್ನ ಇವರು ವ್ಯಕ್ತಪಡಿಸಿದ್ರು. ತಮ್ಮ ಆರ್ಥಿಕ ಚಿಂತನೆಯಲ್ಲಿ ಈ ಎಲ್ಲ ಬಯಕೆಗಳ ಈಡೇರಿಕೆಗೆ ಏನೆಲ್ಲ ಮಾಡಬೇಕು ಅನ್ನುವಂತಹ ಹಲವಾರು ರೀತಿಯ ಒಂದು ಸಲಹೆಗಳನ್ನ ಇವರು ನೀಡಿದ್ದಾರೆ. ಬಹುದೊಡ್ಡ ಪ್ರಮಾಣದಲ್ಲಿ ಬ್ರಿಟಿಷ್ ಸರ್ಕಾರದ ಜೊತೆಯಲ್ಲೇ ಇದ್ದುಕೊಂಡು ಭಾರತ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅಹರ್ನಿಶಿ ದುಡಿದಂತಹ ಮಹಾದೇವ ಗೋವಿಂದ ರಾನಡೆಯವರ ವಿಚಾರಗಳನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾದದ್ದು ಅಗತ್ಯ ಆಗಿದೆ. ಯಾಕೆಂದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುವಂತಹ ಮಾತುಗಳು, ಇತಿಹಾಸವನ್ನ ಮರೆತವನು ಇತಿಹಾಸವನ್ನ ಸೃಷ್ಟಿಸಲಾರ. ಈ ಹಳೆಯ ಒಂದು ಚಾರಿತ್ರೆಗಳನ್ನ ನಾವು ಸಾಕಷ್ಟು ಚೆನ್ನಾಗಿ ಓದ್ಕೊಂಡಿದ್ದೇ ಆದ್ರೆ ಖಂಡಿತವಾಗಿಯೂ ಕೂಡ ಮುಂಬರುವ ಅಥವಾ ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ಇರತಕ್ಕಂತಹ ಭಾರತದ ಹಲವಾರು ಒಂದು ಸಮಸ್ಯೆಗಳೇನಿದಾವೆ, ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ಆ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಅನ್ನುವಂಥದ್ದು ಖಂಡಿತವಾಗಿಯೂ ಕೂಡ ಸಿಗುತ್ತೆ. ಪರಿಹಾರವಿಲ್ಲದೆ ಇರತಕ್ಕಂತಹ ಸಮಸ್ಯೆಗಳು ಯಾವುದೂ ಕೂಡ ಇಲ್ಲ. ಸೊ ಹಾಗಾಗಿ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಂದ್ರೆ ಇಂತಹ ಮಹನೀಯರ ಆರ್ಥಿಕ ಚಿಂತನೆಗಳನ್ನ ನಾವು ಅಧ್ಯಯನ ಮಾಡಬೇಕು ಅನ್ನುವಂತಹ ಮಾತುಗಳನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಮತ್ತೆ ಈ ಆರ್ಥಿಕ ಚಿಂತನೆ ಅನ್ನುವಂಥದ್ದು ಅತ್ಯಂತ ಪುರಾತನ ಕಾಲದ್ದು, ಮಧ್ಯಮ ಯುಗದ್ದು, ಆಧುನಿಕ ಕಾಲಕ್ಕೆ ಸಂಬಂಧಪಟ್ಟದ್ದು. ಅವರವರ ಆಲೋಚನೆಗಳು ಅವರವರ ಕಾಲಘಟ್ಟಗಳಲ್ಲಿ ಗತಿಸಿ ಹೋದಂತಹ ಘಟನೆಗಳ ಆಧಾರವಾಗಿ ಹೊರಬಂದಿರ್ತವೆ ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನ ನೀವು ಮನಸ್ಸಲ್ಲಿ ಇಟ್ಟುಕೊಂಡು ಎಲ್ಲವನ್ನ ಅಧ್ಯಯನ ಮಾಡಬೇಕು. ಯಾವುದು ಒಳ್ಳೆಯದೋ ಅದನ್ನ ಈ ಭಾರತ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ನೀವು ಅದನ್ನ ಬಳಸ್ಕೊಳ್ಬೇಕು ಅನ್ನುವಂಥ ಮಾತುಗಳನ್ನ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಮತ್ತೊಮ್ಮೆ ಪ್ರತಿ ಸೆಷನ್ ಅಲ್ಲೂ ಕೂಡ ನಾನು ಇದನ್ನ ನಿಮಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸೊ ಅದೇನು ಅಂತಂದ್ರೆ, LMS ಕ್ಲಾಸ್ಗಳನ್ನ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ನಿಮ್ಮ ಅನುಕೂಲತೆಗೋಸ್ಕರ ಇದನ್ನ ಜಾರಿಗೆ ತಂದಿದೆ. ಇದ್ರ ಮುಖಾಂತರ ಈ ಕೋವಿಡ್ ಸಿಚುವೇಶನ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಆಗಲಿ ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ನಿಮಗೆ ಎಲ್ಲ ಒಂದು ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಒದಗಿಸ್ಕೊಡ್ತಾ ಇದ್ದಾರೆ. ನಾವು ಪ್ರತಿ ಸೆಷನ್ ಅಲ್ಲೂ ಕೂಡ ಏನು ಒಂದು ವಿಡಿಯೋ ಕ್ಲಾಸ್ಗಳಿದೆ, ಏನೊಂದು PPTಗಳಿದೆ, ಏನು ಒಂದು MCQಗಳಿದೆ, ಏನು ಒಂದು ಸ್ಟಡಿ ಮೆಟೀರಿಯಲ್ಸ್ ಗಳಿದೆ, ಇವೆಲ್ಲವೂ ಕೂಡ ನಿಮ್ಗೆ ಸಿಗತ್ತೆ. ಮಹಾದೇವ ಗೋವಿಂದ ರಾನಡೆ ಅಂತಂದ್ರೆ ಈ ಒಂದು 15ನೇ ಸೆಷನ್ ಅಲ್ಲಿ PPTಯನ್ನ ನೀವು ನೋಡಬಹುದು. ಸೊ 15ನೇ ಸೆಷನ್ಗೆ ಸಂಬಂಧಪಟ್ಟಂತಹ MCQಗಳನ್ನ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಂಡ್ ಆನ್ಸರ್ಸ್, ಅವುಗಳನ್ನ ನೋಡಬಹುದು. ಈ ಎಲ್ಲದಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ಗಳು, ಸ್ಟಡಿ ಮೆಟೀರಿಯಲ್ಸ್ ಗಳನ್ನ ನಾವು ನಿಮ್ಗೆ ಒದಗಿಸಿಕೊಟ್ಟಿರ್ತೀವಿ. ಹಾಗೇನು ಕೂಡ ಈ ವಿಡಿಯೋ ಸೆಷನ್ಗಳಲ್ಲಿ ನೀವು ಎಷ್ಟು ಬಾರಿ ಬೇಕಾದ್ರೂ ವಿಡಿಯೋಗಳನ್ನ ನೋಡಿ ನಿಮ್ಗೆ ಬೇಕಿರ್ತಕ್ಕಂಥ ಮಾಹಿತಿಗಳನ್ನ ನೀವು ಕಲೆ ಹಾಕೊಳ್ಬಹುದು. ಸೊ ಎಲ್ಲ ಮಾಹಿತಿಗಳನ್ನ ನಾನು ನಿಮ್ಗೆ ನಿಮ್ಮ ಪರೀಕ್ಷಾ ದೃಷ್ಟಿಕೋನದಿಂದ ನಿಮ್ಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಕೋನದಿಂದ ಸಾಕಷ್ಟು ಪುಸ್ತಕಗಳ ಅಧ್ಯಯನವನ್ನ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸೊ ಇದರ ಉಪಯೋಗವನ್ನ ತಾವೆಲ್ಲರೂ ಕೂಡ ಪಡ್ಕೊಳ್ತೀರಾ ಅಂತ ಹೇಳ್ತಾ ಚೆನ್ನಾಗಿ ಅಭ್ಯಸಿಸಿ ಹೆಚ್ಚು ಹೆಚ್ಚು ಜ್ಞಾನಾರ್ಜನೆಯನ್ನ ಮಾಡಿಕೊಳ್ಳೋದ್ರ ಮುಖಾಂತರ ನೀವು ನಮ್ಮ ದೇಶದ ಭವ್ಯ ಪ್ರಜೆಗಳಾಗಬೇಕು ಅನ್ನುವಂತಹ ಮಾತುಗಳನ್ನು ಹೇಳ್ತಾ, ತಾವು ಮಹಾದೇವ ಗೋವಿಂದ ರಾನಡೆಯವರ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಂಡಿದ್ದೀರಾ ಅನ್ನುವಂತಹ ಒಂದು ಭರವಸೆಯನ್ನು ಇಟ್ಟು ತಮ್ಮೆಲ್ಲರಿಗೂ ಕೂಡ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು.